ದೇಶದಲ್ಲಿ ಸೋಂಕಿತರ ಸಂಖ್ಯೆ ಎದ್ದಿದೆ ನಿಜ, ಅದರಲ್ಲಿ 70%ಗೂ ಮೇಲ್ಪಟ್ಟು ಗಂಡಸರಿದ್ದೀರಿ, 26% ಹೆಣ್ಮಕ್ಕಳಿದ್ದಾರೆ. ಯಾರ್ಯಾರೋ ಗಂಡಸರುಗಳು ನಾನು ಟೆಸ್ಟೇ ಮಾಡಿಸಲ್ಲ ಅಂತ ಓಡೋಗ್ಬಿಡೋದು, ನಾನು ಬರೋದೇ ಇಲ್ಲ ಅನ್ನೋದು, ನಮ್ದು ಯಾಕ್ರಿ ಬರ್ತೀರಿ ಟೆಸ್ಟ್ ಮಾಡೋಕ್ಕೆ ಅನ್ನೋದು. ಸಾಯೋದು ನೀವೇ ಹೇಳಿದ್ದೀನಿ ನಾನು. ಅಲ್ಟಿಮೇಟ್ಲಿ ಬೇರೆ ದಾರಿ ಇಲ್ಲ, ಪರೀಕ್ಷೆ ಮಾಡಿಸಿಕೊಳ್ಳಲಿಕ್ಕೆ ಒಳಗಡೆಗೆ ಯಾರ್ಯಾರು ಬರ್ತಾರೆ ವರ್ಕರ್ಸು ಹೆಲ್ತ್ ವರ್ಕರ್ಸು ಅವ್ರನ್ನ ಬಿಟ್ಕೊಳ್ಳಿ. ಅದನ್ನು ಬಿಟ್ಟು ಇವ್ರು ಯಾರು ಬರ್ಕೊಡೋದು, ಇವರ ಸರ್ವೆ ಪರ್ವೆ ಬಿಟ್ಬಿಡಿ ಅದನ್ನೆಲ್ಲ. ಯಾಕೆ ಅಂತ ಹೇಳ್ತೀನಿ, ನೀವು ಬಿಟ್ಕೊಳ್ಳದೇ ಇದ್ದರೆ ನಿಮ್ಮ ನಿಮ್ಮ ಸಮುದಾಯದ ಒಳಗಡೆಗೆ ಅದರಲ್ಲೂ ಹತ್ತಿರ ಹತ್ತಿರ ಹತ್ತಿರದಲ್ಲಿ ವಾಸಿಸುವಂಥ ಪ್ರದೇಶಗಳಲ್ಲಿ ಒಮ್ಮೆ ಬಗ್ಗಂದರೆ ನಿಮಗೆ ಆಮೇಲೆ ಅವ್ರು ಬಂದರೂ ನಿಮ್ಮನ್ನು ಉಳಿಸೋಕ್ಕಾಗಲ್ಲ. ಯಾವುದನ್ನು ಯಾವುದಕ್ಕೂ ಸಂಬಂಧ ಮಾಡಿಕೊಂಡು ಅದನ್ನು ಮಾಡ್ಕೋಬೇಡಿ. ಪರೀಕ್ಷೆ ಆರೋಗ್ಯದ ಪರೀಕ್ಷೆ ಮಾಡಿಸ್ಕೊಳ್ಳೋಕೆ ಯಾರು ಬಂದ್ರಪ್ಪ ಪರೀಕ್ಷೆ ಮಾಡಿಸ್ಕೊತೀವಿ ಅಂತ ಕೇಳಿ, ಮಿಕ್ಕಿದ್ದು ನಿಮ್ಮಿಷ್ಟ. ಓಕೆ, ಪುಷ್ಪ ಬೆಂಗಳೂರಿನಿಂದ. ಹಾಂ ಪುಷ್ಪ ಅವರು ನಮಸ್ಕಾರ ಅಮ್ಮ ಹೇಳಿ. ಸರ್ ನಮಸ್ಕಾರ ಸರ್. ಅಮ್ಮ ಸರ್, ಇವಾಗ ಲೈಕ್ ನಮ್ಮ ಹಸ್ಬೆಂಡ್ ಕೆಲಸ ಮಾಡೋದು ರಿಕವರಿ ಏಜೆನ್ಸಿಯಲ್ಲಿ. ರಿಕವರಿ ಏಜೆನ್ಸಿ? ಹಾಂ. ಅಂದ್ರೆ ಈ ಗಾಡಿ ಗೀಡಿ ದುಡ್ಡು ಕೊಡದೆ ಇರೋದು, ಇಎಂಐ ಕಟ್ತಿರೋದು, ಆ ತರದ? ಕರೆಕ್ಟ್. ಗಾಡಿ ಮತ್ತೆ ಲೋನ್ಸ್. ಗೊತ್ತಾಯ್ತು ಗೊತ್ತಾಯ್ತು, ನಂಗೆ ಅರ್ಥ ಆಯ್ತು ಬಿಡಿ, ರಿಕವರಿ ಅಂತ ತಕ್ಷಣ. ಹಾಂ ಓಕೆ. ಸೊ ಇವರು 3 ತಿಂಗಳು ಈಗ ಅನೌನ್ಸ್ ಮಾಡ್ತಾ ಇದ್ದಾರೆ ಟಿವಿಯಲ್ಲಿ, 3 ಮಂತ್ಸ್ ಕಾಲ್ ಮಾಡಬಾರ್ದು, ಕಾಲ್ ಮಾಡಿದ್ರೆ ಪೊಲೀಸ್ ಅವ್ರು ಬರ್ತಾರೆ, ಲೈಕ್ ಈ ತರ ಮಾಡಬಾರ್ದು ಅಂತ. ಬಟ್ ಇವ್ರಿಗೆ ಸ್ಯಾಲ್ರಿ ಇರೋದಿಲ್ಲ, ಅವ್ರು ಹೆಂಗ್ ಸರ್ ಜೀವನ ಮಾಡೋದು? ಏನು ಮಾಡೋಕ್ಕಾಗಲ್ಲ. ಇದು ಕೆಲವು ಸರಿ ಕೆಲವು ನಿರ್ಧಾರಗಳನ್ನು ದೊಡ್ಡ ಲೆಕ್ಕಾಚಾರದಲ್ಲಿ ತಗೊಂಡಾಗ ಸಣ್ಣದಾಗಿ ಒಂದಷ್ಟು ಜನಕ್ಕೆ ಡ್ಯಾಮೇಜ್ ಆಗತ್ತಿದು. ನಿಮ್ಮದು ಒಂದು ಉದ್ಯೋಗನೇ, ಅರ್ಥ ಆಯ್ತಮ್ಮ? ನಿಮ್ಮ ಯಜಮಾನರು ಮಾಡ್ತಿರೋದು ಒಂದು ಉದ್ಯೋಗನೇ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಹಲೋ ಹೇಳಿ ಸರ್, ಕೇಳಿಸ್ತಾ. ಆದರೆ ದೇಶದ ಬಹುಸಂಖ್ಯಾತ ಬಹುಜನರಿಗೆ ಸಹಾಯ ಮಾಡಲಿಕ್ಕೆ ಹೋದಾಗ ಈ ರೀತಿ ಆಗತ್ತೆ, ಇದನ್ನು ಆಗಲ್ಲ ಅಂತ ನಾನು ಹೇಳಕ್ಕೆ ಬರಲ್ಲ. ಪರ್ಸನಲಿ ಯಾರು ನಿಮ್ಗೇನಾದ್ರು ಸಹಾಯ ಮಾಡಿದ್ರೆ ಮಾಡ್ಬೋದು, ಬಟ್ ಕಾನೂನು ಪ್ರಕಾರ ನಿಮ್ಗೆ ಯಾವುದೇ ಸಹಾಯಗಳು ಸದ್ಯಕ್ಕಿಲ್ಲ. ನೀವೇನಾದ್ರು ಸಾಲ ತಗೊಂಡಿದ್ರೆ ನಿಮ್ಮ ಇಎಂಐ ಮುಂದಕ್ಕೆ ಹೋಗ್ಬೋದು ಅಷ್ಟೇ. ಸರ್ ಇಎಂಐ ಮುಂದಕ್ಕೆ ನಿಮ್ಮದು ನಾನು ಹೇಳಿದ್ದು ನಾನು ಸುಮ್ಮನೆ. ಹೌದು ಸರ್, ನಮ್ದು ನಿಮ್ಗೆ ಬೇಕಾದ್ರೆ ಹೋಗ್ಬೋದೇ ಹೊರತು ನಿಮಗೆ ನಿಮ್ಮ ಉದ್ಯೋಗಕ್ಕೆ ಅಂತ ಯಾವ ರಕ್ಷಣೆನೂ ನನಗೆ ಎಲ್ಲೂ ಕಾಣಿಸ್ತಾ ಇಲ್ಲ. ಬಿಕಾಸ್ ಅದು ಯಾವುದೇ ಸ್ಥಾಪಿತ ಕ್ಯಾಟಗರಿಗಳ ಒಳಗಡೆ ಬರಲ್ಲ, ಅನ್ಲೆಸ್ ನಿಮ್ಮ ಕಂಪನಿ ಏನಾದ್ರು ಕ್ರಮ ತಗೊಂಡ್ರೆ ನಂಗೆ ಗೊತ್ತಿಲ್ಲ. ಅಂದರೆ ಅದು ದೊಡ್ಡ ಕಂಪನಿ ಆಗಿ, ಅರ್ಥ ಆಯ್ತಾ? ನಿಮ್ಮ ರಿಕವರಿ ಇನ್ನೋರು ನಿಮ್ಮ ಯಜಮಾನರು ಯಾವುದೋ ಒಂದು ರಿಕವರಿ ಆ ಥರ ದೊಡ್ಡ ಕಂಪನಿನಲ್ಲೇ ಇರಬೇಕಲ್ವಾ? ಏಜೆನ್ಸಿನ ಅದು ಹಂಗಿದ್ರೆ ಆಗದೇ ಇಲ್ಲ, ಹಂಗಾರೆ ಸಾಧ್ಯನೇ ಇಲ್ಲ. ನೋ ಐಡಿಯಾ, ಯು ಆರ್ ಯೂಲೆಟ್ ಬೇರೆ ಹೋಗ್ಲಿ. ನೀವು ಬಿ ಪಿ ಎಲ್ ಕಾರ್ಡ್ ಈ ತರದಕ್ಕೂ ಬರಲ್ವೇ? ನಾವು ಮೋಸ್ಟ್ಲಿ ಸರ್ ಬಿ ಪಿ ಎಲ್ ಕಾರ್ಡ್ ನಾವು ಮಾಡಿಸಿ ಮತ್ತೆ ಅದು ಬಂದಿಲ್ಲ, ಅದಾದ್ಮೇಲೆ ಅಲ್ಲೋಗಿ ಇಲ್ಲೋಗಿ ಅಂತ ತಿರುಗಿಸ್ತಾರೆ. ಮತ್ತೆ ಅದೇನಾದ್ರು ಇದ್ಕೊಳ್ಳಿ, ಈಗ ನಿಮ್ಮ ಹತ್ರ ಇದೆಯಾ? ಇಲ್ಲ ಸರ್. ಇದ್ಮೇಲೆ ಅದು ವ್ಯಾಪಾರ ಆಗಲ್ಲ ಈಗ ಬಿಡಿ, ಸದ್ಯಕ್ಕೆ ಈಗ ಮಾಡೋಕ್ಕಂತೂ ಆಗಲ್ಲ ಅದನ್ನ. ಓಕೆ, ಈಗ ತಕ್ಷಣಕ್ಕೆ ಕಷ್ಟಕಾಲವನ್ನು ನಿಭಾಯಿಸಲೇಬೇಕು ತಾಯಿ, ಬೇರೆ ದಾರಿನೇ ಇಲ್ಲಮ್ಮ. ಐ ಆಮ್ ಸಾರಿ, ವೆರಿ ಸ್ಟ್ರೇಂಜ್ ಕೇಸ್ ತಾಯಿ ನಿಮ್ಮದು. ಬಟ್ ನಂಗೆ ಗೊತ್ತಿಲ್ಲ, ಬಟ್ ಹೇಳ್ತಾರೆ ಬ್ಯಾಂಕಲ್ಲಿ ಇರೋರು ಕಟ್ಬೋದು ಅಂತ. ಬಟ್ ಸ್ವಲ್ಪ ಜನ ಹೇಳ್ತಾರೆ ಕಾಲ್ ಮಾಡಿದ ತಕ್ಷಣ, ಇಲ್ಲ ಗೌರ್ಮೆಂಟ್ 3 ಮಂತ್ಸ್ ಕಟ್ಬಾರದು ಅಂತ ಹೇಳಿದ್ದಾರೆ. ನೀವು ಯಾಕೆ? ಅದು ECS ಇದೆಯಲ್ಲ ಮೇಡಮ್, ಎಲೆಕ್ಟ್ರಾನಿಕ್ ಕ್ಲಿಯರೆನ್ಸ್ಗೆ ಅವ್ರ ಅಕೌಂಟಲ್ಲಿ ದುಡ್ಡು ಇರುತ್ತಲ್ಲ, ಅವ್ರದ್ದಕ್ಕಾಗಿದೆ, ಬೇರೆಯವ್ರದ್ದಕ್ಕಿಲ್ಲ. ಬೇಕಾದ್ರೆ ಕಟ್ಟಲ್ಲ ಅಂದ್ರೆ ಕಟ್ಟಲ್ಲ ಅನ್ಬೋದು, ಅವ್ರಿಗೆ ಆ ಪವರ್ ಕೊಟ್ಬಿಟ್ಟಿದ್ದಾರೆ. ಆಲ್ ರೈಟ್, ಮನ್ಸೂರ್ ಉಡುಪಿಯಿಂದ. ಮನ್ಸೂರ್ ಉಡುಪಿ, ಇದು ಭಾಳ ಪ್ರಾಬ್ಲಮ್ ಆ ರಿಕವರಿ ಏಜೆಂಟ್ ಅಂತ ಹೇಳಿದ್ರೆ. ಅವ್ರದ್ದು ಜಾಬೇ ಪಾಪ, ಅವ್ರದ್ದೇನು ಜಾಬ್ ಅಲ್ಲ ಅಂತಲ್ಲ. ಬಟ್ ಕೆಲವು ಸರಿ ಕೊಲ್ಯಾಟ್ರಲ್ ಡ್ಯಾಮೇಜ್ ಅಂತ ಕರಿತೀವಿ ನಾವು ಇದನ್ನು. ಏನೋ ದೊಡ್ಡದೊಂದು ಕೆಲಸ ಮಾಡಲಿಕ್ಕೆ ಹೋದಾಗ ಯಾರಿಗೋ ಒಂದಷ್ಟು ಜನಕ್ಕೆ ಅದರಿಂದ ನಷ್ಟ ಆಗಿಬಿಡುತ್ತೆ. ಅವರೂ ಮನುಷ್ಯರೇ ಇರ್ತಾರೆ, ಅವ್ರಿಗೂ ಕಷ್ಟನೇ ಇರುತ್ತೆ. ಬಟ್ ದೊಡ್ಡದ ಸಾಧನೆಗೋಸ್ಕರ ಈ ಸಣ್ಣದನ್ನು ಬಿಡಬೇಕಾಗಿ ಬರುತ್ತೆ, ಬೇರೆ ದಾರಿನೇ ಇರಲ್ಲ. ದಟ್ಸ್ ಎ ಪ್ರಾಬ್ಲಮ್. ಎಸ್, ಮನ್ಸೂರ್ ಉಡುಪಿಯಿಂದ ಹೇಳಿ ಸರ್. ನಮಸ್ಕಾರ ಹೇಳಿ ಸರ್. ನಾನೊಂದು ಓನರ್ ಕಮ್ ಡ್ರೈವರ್ ಸರ್. ಏನಂದ್ರಿ? ಲಾರಿ ಉಂಟು. ಲಾರಿ ಇತ್ತಾ? ಹೌದೌದು ಸರ್. ಓಕೆ. ನನಗೆ ಟ್ಯಾಕ್ಸ್ ಈಗ ಬರೋದು, ಟ್ಯಾಕ್ಸ್ ನಂದು ನಿಮ್ಮನ್ನು 1 ತಾರೀಕು ಲ್ಯಾಪ್ಸ್ ಆಗಿದೆ. ಏನು ಲಾರಿ ಇದಾ? ಹೌದೌದು ಸರ್. ಒಂದು ನಿಮಿಷ ಮನ್ಸೂರ್. ಮನ್ಸೂರು, ಹಾಂ ಹೇಳಿ. ಈಗ ಸರ್ ನಂದು ಮೊನ್ನೆ ಮಾರ್ಚ್ 1ಕ್ಕೆ, ಇದು ಏಪ್ರಿಲ್ 1ಕ್ಕೆ ನಂದು ಟ್ಯಾಕ್ಸ್ ಲ್ಯಾಪ್ಸ್ ಆಗಿದೆ ಸರ್. ಲಾರಿ ಇದು?
ಹೌದು. ಈಗ 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 ಜೂನ್ ಜುಲೈಗೆ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗ್ತದೆ ಜೂನ್ ಜುಲೈಗೆ. ಇನ್ಶೂರೆನ್ಸ್ ದೇನೋ ಒಂದು 30 ದಿನನೋ 30-40 ದಿನನೋ ಕೊಟ್ಟಿದ್ದಾರೆ. ಅದು LIC ಪರ್ಸನಲ್ ಪ್ರೀಮಿಯಂ ಕೊಟ್ಟಿದಾರೋ ಲಾರಿ ಕೊಟ್ಟಿದಾರೋ ಗೊತ್ತಿಲ್ಲ. ಬಟ್ ರೋಡ್ ಟ್ಯಾಕ್ಸ್ ಏನ್ ಮಾಡ್ತೀರಿ? ಅದೇ ಸರ್, ಈಗ 2 ತಿಂಗಳು ಈಗ ಒಂದು ತಿಂಗಳ ಲಾಕ್ ಡೌನ್ ಅಂತ ಹೇಳಿದ್ರೆ ನಮ್ದು ಮೀನ್ ಗಾಡಿಲಿ ಇದು ಮೀನೆಲ್ಲ ಹಾಕೋಗಿದ್ದು 2 ತಿಂಗಳು ಟೈಮ್ ಹೋಗ್ತದೆ ಸರ್ ನಮ್ಗೆ. ಸೊ ಈಗ ನಾನು ಏನ್ ಮಾಡೋದು ಅಂತ ನಿಮ್ ಪ್ರಶ್ನೆ ಅಲ್ವಾ? ಕೇಳ್ಬಿಟ್ಟು ನಿಮ್ ನಂಬರ್ ತಗೊಂಡು ಫೋನ್ ಮಾಡಿಸ್ತೀನಿ. ಹಲೋ, ಹಲೋ ಸರ್, ಹೇಳಿ ಸರ್. ಇಲ್ಲ, ನಿಮಗೆ ತಿಳಿಸಕ್ ಟ್ರೈ ಮಾಡ್ತೀವಿ ನಮ್ಮ ಉಡುಪಿನವ್ರ ಕಡೆಯಿಂದ, ಅಥವಾ ನಾಳೆ ಪ್ರೋಗ್ರಾಮ್ ಅಲ್ಲಿ ಇದಕ್ಕೊಂದು ಉತ್ತರ ಕೊಡ್ತೀನಿ. ಓಕೆನಾ? ಓಕೆ, ಓಕೆ, ಥ್ಯಾಂಕ್ ಯು. ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಅದು, ನಿಜವಾಗ್ ನಂಗೆ ಅದು ಒಳದೇ ಇರಲಿಲ್ವಲ್ಲ. ಆಲ್ ರೈಟ್, ಕುಮಾರ್ ಕುಮಾರಿ ಬೆಂಗಳೂರಿನಿಂದ. ನಮಸ್ಕಾರ ನಮಸ್ಕಾರ ಮೇಡಮ್. ಸರ್, ನನಗೆ ಸ್ವಲ್ಪ ತುಂಬಾನೇ ಕಷ್ಟ ಇದೆ ಸರ್. ನಾನು ಒಬ್ಳು ದುಡಿಬೇಕು, ಮನೇಲಿ ಅಮ್ಮ ವಯಸ್ಸಾದವ್ರು ಇದ್ದಾರೆ, ಅವ್ರನ್ನೂ ನೋಡ್ಕೋಬೇಕು, ಒಬ್ಳು ಮಗಳಿದ್ದಾಳೆ, ನಾನು ಒಬ್ಳೇ ಬಾಡಿಗೆ ಕಟ್ಕೊಂಡು ಹೋಗ್ತಾ ಇದ್ದೀನಿ ಸರ್. ನನಗೆ ಈಗ 2 ತಿಂಗಳು ಬಾಡಿಗೆ ಹೆಂಗ್ ಕಟ್ಟೋದು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ ಸರ್. ಏನ್ ಕೆಲಸ? ನಾನು ಟ್ಯೂಷನ್ ಕೆಲ್ಸಕ್ಕೆ ಹೋಗ್ತೀನಿ ಸರ್. 10,000 ಸಂಬಳ ಕೊಡ್ತಾರೆ, 10,000 ತಂದು ಮನೆ ಬಾಡಿಗೆಗೆ. ಟ್ಯೂಷನ್ ಅಂದ್ರೆ ನೈನ್ತ್ ಟೆಂತ್ನವ್ರಿಗೆಲ್ಲ ಟ್ಯೂಷನ್ ಮಾಡ್ತಾರಲ್ಲ ಸರ್. ನೀವು ಹೋಗ್ತೀರಾ? ಅಂದ್ರೆ ನಾನು ಕೆಲಸ ಮಾಡಿ ಅವ್ರ ಕಾಫಿ ಟೀ ಎಲ್ಲ ತಗೊಂಡ್ಬಂದು ಕೊಡೋದು, ಕಸ ಗುಡ್ಸಿನೆಲ್ಲ ಒರ್ಸೋದು. ನಡೆಸ್ತಿರೋರು ಏನು ಹೆಲ್ಪ್ ಮಾಡ್ತಿಲ್ವಾ ಸರ್? ಅವರು ಈ ತಿಂಗಳು ಸಂಬಳ ಏನೋ ಹಾಕ್ತಾರೆ ಸರ್, 8ನೇ ತಾರೀಕೇನು ಹಾಕ್ತಾರೆ ಸಂಬಳ. ಇನ್ 2 ತಿಂಗಳು ಏನ್ ಮಾಡ್ತಾರೆ? ಇನ್ 2 ತಿಂಗಳು ಅಂತ ಯಾರು ಹೇಳಿದ್ ನಿಮ್ಗೆ ಅದು ಬಾಗ್ಲು ಸರ್? ಇನ್ 2 ತಿಂಗಳು ಬಾಗ್ಲಾಗ್ತಾರೆ ಅಂತ ಯಾರು ಹೇಳಿದ್ದು? ಟಿವಿ ನ್ಯೂಸ್ ಅಲ್ಲೆಲ್ಲ ತೋರಿಸ್ತಾರಲ್ಲ ಸರ್, ಹೊರಗಡೆ ಬರಬಾರ್ದು. 14ನೇ ತಾರೀಕು ವರೆಗೆ. ಅರ್ಥ ಆಯ್ತಾ? ಅರ್ಥ ಆಯ್ತಮ್ಮ? ಏನ್ ಸರ್? 14ನೇ ತಾರೀಕು ವರೆಗೆ ವೆಯ್ಟ್ ಮಾಡಿ. ಅರ್ಥ ಆಯ್ತಾ? ಏನು ಮಾಡ್ತಾರೆ ಅನ್ನೋದು ಅರ್ಥ ಆಗತ್ತಾಗ. ಆಮೇಲೆ ನೀವಿರೋ ಊರು ಫ್ರೀ ಕೊಡ್ತಾರಾ ಇಲ್ವಾ ಅನ್ನೋದು ಗೊತ್ತಾಗತ್ತೆ. ಆಮೇಲೆ ಟ್ಯೂಷನ್ಸು ರೀಸ್ಟಾರ್ಟ್ ಆಗತ್ತೆ. ಯಾಕಂದರೆ ಸ್ವಲ್ಪ ಫ್ರೀ ಕೊಟ್ಟ ತಕ್ಷಣ SLC ಮಕ್ಕಳದೆಲ್ಲ ಕ್ಲಾಸ್ ಸ್ಟಾರ್ಟ್ ಮಾಡ್ತಾರೆ, ಎಕ್ಸಾಮ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಈಗಿನೊಂದು ವಾರ 8 ದಿನ ತಡ್ಕೊಳ್ಳಿ. ಈ ತಿಂಗಳದಂತೂ ಸಂಬಳ ಕೊಡ್ತೀವಿ ಅಂತ ಪಾಪ ಅವ್ರು ಹೇಳಿದಾರಲ್ಲ, ಒಳ್ಳೆಯವ್ರು ಯಾರೋ. ಹೌದು ಸರ್, ಅವ್ರು ಈ ತಿಂಗಳದ್ದು ಕೊಟ್ಬಿಡ್ತಾರೆ ಸರ್. ಇನ್ನು ಉಳಿದಿದ್ದು 2 ತಿಂಗಳು ನಾನು. ನಿಮಿಷ ತಾಯಿ, 2 ತಿಂಗಳು ಅಂತ ನಿಮಗೆ 2 ತಿಂಗಳು ಅಂತ ಯಾರು ಹೇಳಿಲ್ಲ. ಅಯ್ಯೋ ದೇವ್ರೆ, ಯಾರು ಹೇಳಿಲ್ಲ. ಇರಮ್ಮ ಸ್ವಲ್ಪ ನೀವೆಲ್ಲ ತೀರ್ಮಾನ ಮಾಡ್ಬಿಡ್ಬೇಡಿ. ಈಗ 1 ತಿಂಗಳದ್ದು ಅವ್ರು ಸಂಬಳ ಕೊಡ್ತಿದಾರ ತಾನೆ? ಹೌದು ಸರ್. ಅದು ಫಸ್ಟ್ ತಗೊಳ್ಳಿ, ಈ ತಿಂಗಳು ನಿಭಾಯಿಸಿ, ಆಮೇಲೆ ಮಿಕ್ಕಿದ್ ಮಾತಾಡೋಣ. ನಾರಾಯಣಾಚಾರಿ ಮೈಸೂರಿನಿಂದ. ನಮಸ್ಕಾರ ಸರ್. ನಮಸ್ತೆ ಸರ್, ರಂಗನಾಥ್ ಸರ್. ನಮಸ್ತೆ. ನಮಸ್ಕಾರ ಸರ್, ಹೇಳಿ. ನಾವು ಟೈಲರಿಂಗ್ ಕೆಲಸ ಮಾಡೋದು ಸರ್, ಸುಮಾರು ದಿವಸದಿಂದ ಕೆಲಸ, ಅಂಗಡಿ ತೆಗಿತಾ ಇಲ್ಲ. ಟೈಲರಿಂಗ್? ಹೌದು ಸರ್. ಈಗಲೂ ಯಾರೋ ಒಬ್ರು ಫೋನ್ ಮಾಡಿದ್ರು, ಅದು ಕೇಳದ್ನಲ್ಲ ಕುತ್ಕೊಂಡು. ಅದು ಸರಿಯಾಗಿ ಹೇಳಿಲ್ಲ ಸರ್, ಅವರು ಪ್ರಶ್ನೆ ಕೇಳಿಲ್ಲ ಅನ್ಬಿಟ್ಟು ಕೋಪ ಮಾಡ್ಕೊಂಡ್ರಿ. ಕೋಪ ಮಾಡ್ಕೊಂಡಿಲ್ಲ, ಭಾಷಣ ಬೇಕಿದ್ರೆ ಏನ್ ಮಾಡ್ಲಿ, ನನ್ಗೆ ಅವ್ರ ಮೇಲೆ ಯಾಕೆ ಕೋಪ ಬರ್ಬೇಕು ಹೇಳಿ? ನಿಜ ನಿಜ ಸರ್ ಅಲ್ವಾ? ಏನ್ ನಮ್ಗೆ ದಯ ದಿನ ವೈರಿನ ಫೋನ್ ತಗೊಂಡಿದ್ದೆ ಕತೆ ಕೇಳಕ್ಕೆ. ಹೇಳಿ, ಏನ್ ಪಾಯಿಂಟ್ ಹೇಳಿ. ಸ್ವಲ್ಪ ಏನ್ ಇಲ್ವಲ್ಲ ಸರ್, ಏನಾರು ಬೇರೆ ಕಡೆಯಿಂದ, ಏನಾರು ಸರ್ಕಾರದ ಇದ್ರ ಕಡೆಯಿಂದ ಏನಾರು ಸಹಾಯ ಇದೆಯಾ ಅಂತ ಕೇಳಿದೆ ಸರ್. ನೋಡಿ ಸರ್, ಈ ಮನೆ ಕೆಲ್ಸಕ್ಕೆ ಹೋಗೋರು, ಹೌದೌದು, ಆಮೇಲೆ ಈ ತರ ಈ ಕ್ಷೌರಿಕ ವೃತ್ತಿ ಈ ತರ ಎಲ್ಲ ಮಾಡೋರು, ಅಂದ್ರೆ ಸಲೂನ್ ಗಿಲೂನ್ ಮಾಡೋರು, ಹೌದೌದು ಸರ್, ಆಮೇಲೆ ನಮ್ ಟೈಲರಿಂಗ್ ಮಾಡ್ಕೊಂಡು ಜೀವನ ಮಾಡೋಂಥವ್ರು, ಇಂಥವ್ರಿಗೆಲ್ಲ ಎಲ್ಲೂ ರಕ್ಷಣೆ ಸಿಕ್ಕುವಂತ ಪರಿಸ್ಥಿತಿಗಳಿಲ್ಲ ಈಗ. ಆದ್ರೆ ಕಟ್ಟಡ ಕಾರ್ಮಿಕರು ಕಟ್ಟಡ ಕಟ್ತಾರಲ್ಲ, ಅವ್ರಿಗೆ ಸಿಕ್ಕತ್ತೆ. ಗೊತ್ತಾಯ್ತಾ? ಕಟ್ಟಡ ಕಾರ್ಮಿಕರದು ಮಾಡಿಸಿದಾರಲ್ಲ, ಮಾಮೂಲಿ ಇದು ಲೇಬರ್ ಅದು ಲೇಬರ್ ಕಾರ್ಡ್ ಮಾಡಿಸಿದೀವಿ, ಅದರಿಂದ ಏನಾದ್ರು ಸಹಾಯ ಇದೆಯಾ? ಲೇಬರ್ ಕಾರ್ಡ್ ಮಾಡಿಸಿರ್ಬೋದು, ಲೇಬರ್ ಕಾರ್ಡ್ಗೆ ಬರಲ್ಲ, ಕಟ್ಟಡ ಕಾರ್ಮಿಕರದ್ದು ಮಾಡಿರ್ತಾರಲ್ಲ, ಹೌದೌದು, ಅವ್ರದ್ದು ಬರುತ್ತೆ.
ಇಲ್ಲ, ನಿಮ್ದು ಬಿ ಪಿ ಎಲ್ ಕಾರ್ಡ್ ಇದ್ರೆ ದಿನಸಿ ಒಂದ್ ಸಿಕ್ಕತ್ತೆ ಒಂದದು. ಎರಡನೇದು ನೀವು ಮೈಸೂರಲ್ಲಿ ಇದ್ದೀರಿ? ಮೈಸೂರು ಜಿಲ್ಲೆ ಸರ್, ಅದು ಮೈಸೂರು ಟೌನ್ ಜಿಲ್ಲೆ, ಮೈಸೂರು ಜಿಲ್ಲೆ ಅಷ್ಟೇ. ಜಿಲ್ಲೆಯಲ್ಲಿ ಇದ್ದೀರಿ, ಅಲ್ಲಿ ನಿಮ್ಮೂರಲ್ಲಿ ನಿಮ್ಮ ಪಾಡು ನೀವು ಮನೆ ಒಳಗಡೆ ಎಲ್ಲ ಹೋಗಿ ಒಲಿತೀರಾ ನೀವು? ಇಲ್ಲ ಸರ್, ಅಲ್ಲಿ ಇದು ಟೌನ್ ಅಲ್ಲಿ ಹೋಗಿ ಒಲಿಯೋದು, ತಾಲೂಕು ಕೆಆರ್ನಗರ ತಾಲೂಕಲ್ಲಿ ಒಲಿಯೋದು, ಅಲ್ಲಿ ಲಾಕ್ಡೌನ್ ಆಗಿದೆಯಲ್ಲ. ಓಕೆ ಆಯ್ತು. ಈಗ 14ನೇ ತಾರೀಕು ಆದಾಗ ಹೌದು, ಯಾವ್ಯಾವ ಊರಲ್ಲಿ ಇದ್ರ ಸಮಸ್ಯೆಗಳು ಕಡಿಮೆ ಇವೆಯೋ ಹೌದು ಅಲ್ಲಿ ಕೆಲವು 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 ರಿಯಾಯಿತಿಗಳನ್ನ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಇದನ್ನು ಒಂದನ್ನ ನಾನು ಎತ್ಕೋತೀನಿ ನಮ್ಮ ಸಂಬಂಧಪಟ್ಟವ್ರ ಜೊತೆ. ಆಯ್ತಾ? ಸರಿ ಸರ್, ಚೂರು ಚೂರು ಅದೇ ಅದೇ ಒಪ್ಕೊಂಡೆ ನಾನೀಗ, ನಂಗೆ ಅರ್ಥ ಆಯ್ತು ಪಾಪ. ಅವಾಗ ಅವ್ರು ಹೇಳಿದ್ದು ನಂಗೆ ಅರ್ಥ ಆಗ್ತಿತ್ತು, ಅವ್ರು ಹೇಳೋದು ಎಲ್ಲ ಪುಲ್ಲ ಏನೇನು ಹೇಳ್ತಿದ್ರು, ಅದಕ್ಕೆ ನಾಡನ ಬಿಡ್ರಿ ಏನು ಬಿಟ್ಬಿಟ್ಬಿಡೆ ಪಾಪ, ಅವ್ರು ಬೇಜಾರು ಮಾಡ್ಕೊಂಡಿರ್ಬೋದು. ಸರಿ ರೀ, ಆಯಿತು. ನೆಕ್ಸ್ಟ್, ಕೆಲವು ಉದ್ಯೋಗಗಳು ಕೆಲವು ಕಾರ್ಯಗಳು ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅನಿಸುತ್ತೆ. ಬೇರೆ ಟೈಮಲ್ಲಿ ಜಗಳ ಆಡ್ತೀವಿ, ಹಬ್ಬ ಗಿಬ್ಬ ಬಂದರೆ ನಾವು ನಮ್ಮ ಟೈಲರ್ಗಳು ಬಟ್ಟೆ ಹೊಲಿಯೋರ ಹತ್ರ ಹೋಗ್ಬಿಟ್ಟು ಇದು ಹೊಲ್ಕೊಡ್ಬಿಡಪ್ಪ ಹಬ್ಬಕ್ಕೆ ಅಂತೀವಿ. ಸರ್ ಆಗಲ್ಲ ಸರ್, ಯಾವಾಗಲೂ ಇದಾಯ್ತು ತಿಂದು ಅಂತ ಜಗಳಾಡ್ತೀವಿ ನಾವು. ಆಗ ಅವ್ರು ಎಷ್ಟು ಇಂಪಾರ್ಟೆಂಟ್ ನಮಗೆ. ಬಟ್ ಬೇರೆ ಟೈಮಲ್ಲಿ ಅವ್ರಿಗೆ ನಾವು ಒಂದು ಸಣ್ಣದಾಗಿ ಏನಾದರೂ ಮಾಡಬೇಕು ಅಂದರೆ ಏನು ದಾರಿನೇ ಕಾಣಲ್ಲ ಎಲ್ಲೂ. ಎಷ್ಟು ವಿಚಿತ್ರ ಕೆಲವು ಉದ್ಯೋಗಗಳು ಅಂತಂದರೆ, ಮನೆ ಕೆಲಸದವರು ಒಂದಿನ ಆಕೆ ಮನೆಗೆ ಬರದೇ ಇದ್ದರೆ ಏನು ಬರದೇ ಇದ್ರೆ ಮನೆಗೆ ಯಾರು ಮಾಡೋರು ಕೆಲಸ ಅಂತ ಎಗರಾಡ್ತಿರ್ತಾರೆ ಭಾಳ ಮನೆಗಳಲ್ಲಿ. ದಿನ ದುಡಿಸ್ಕೊಳ್ಳೋ ಆ ಹೆಂಗಸ್ಕೋ ಗಂಡಸ್ಕೋ ಯಾರಾಗಿರಲಿ, ಅವ್ರಿಗೆ ಈ ಥರ ಆದಾಗ ಅವ್ರಿಗೆ ಏನಾದರೂ ಆಗಬೇಕು ಅಂತಂದರೆ ಏನು ಮಾಡೋಕ್ಕೆ ತೋಚಲ್ಲ. ಸ್ಥಾಪಿತವಾದ ಯಾವ ವ್ಯವಸ್ಥೆಗಳು ಇರಲ್ಲ ಅದಕ್ಕೆ. ಎಷ್ಟು ವಿಚಿತ್ರ. ಆಟೋ ಫಾರ್ ಎಕ್ಸಾಂಪಲ್, ಆಟೋ ರಿಕ್ಷಾ ಡ್ರೈವರ್ಸ್ ಕೈ ತೋರಿಸ್ರಿ ಹಿಂಗೆ ಹಿಂಗೆ ಅಳ್ಬಿಟ್ಟು ಹೋಯ್ತಾರೆ, ಬರದೇ ಇಲ್ಲ ಅವರು ಬಾಯಿಗೆ ಬಂದಂಗೆ ಅಂತೈತೆ. ಹಿಂಗಾದಾಗ ಸಿಗಾಕೊಟ್ರೆ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಎಂಥ ಇದನ್ನು ತೋರಿಸ್ತಾ ಇದೆ ಅಂದರೆ ಈ ವೈರಸ್ಸು ನಮ್ಮಲ್ಲಿ ಹಲವಾರು ಉದ್ಯೋಗಗಳು ಸೋ ಅನ್ಪ್ರೊಟೆಕ್ಟೆಡ್ ಅನ್ಸತ್ತೆ. ಮಂಜುನಾಥ್ ಬೆಂಗಳೂರಿನಿಂದ. ನಮಸ್ಕಾರ ಸರ್. ನಮಸ್ಕಾರ ಮಂಜುನಾಥ್. ನಾವು ಅಡುಗೆ ಕೆಲಸದವರು ಸರ್. ನೋಡಿ, ಇದೊಂದು ಪ್ರೊಫೆಷನ್. ಹಲೋ, ಹೇಳಿ ಸರ್. ನಾವು ಈ ಅಡುಗೆ ಕೆಲಸ, ಮದುವೆ, ಮುಂಜಿ ಮನೆ ಕಾರ್ಯಕ್ರಮ ಅದೆಲ್ಲ ಮಾಡ್ತಾರಲ್ಲ ಸರ್, ಸೊ ಈಗ ನನಗೆ ಏನ್ ಸಿಕ್ಕತ್ತೆ ಸರ್ ಅಂತ ನಿಮ್ ಪ್ರಶ್ನೆ ಅಲ್ವಾ? ಹೌದು ಸರ್. ನನಗೆ ಅಂದ್ರೆ ನನ್ನಂತವ್ರು ಬೇರೆ ಕಾಂಟ್ರಾಕ್ಟರ್ಗಳು ಕೆಲಸಗಳು ಒಪ್ಕೊಂಡಾಗ ಮಾಡಿದಾಗ, ಮದುವೆ ಮುಂಜಿ ಇಂಥವು ಎಲ್ಲ ಒಪ್ಕೊಂಡಾಗ ಮಾಡಿದಾಗ, ಹೋಗೋದು ಮಾಡೋದು ಮಟ್ಟೋದು ಮಟ್ಟದಾಗ ಅದಕ್ಕೆ ತಕ್ಕಂತೆ ಕೂಲಿ ಅವತ್ತಿನ ದಿವಸದ ಏನಿದೆಯೋ ಅದು ತಲುಪಿಸ್ತಾರೆ ಕೊಡ್ತಾರೆ ತಗೊಂಬರ್ತಾ ಇದ್ವಿ. ಈ ಒಂದು ಲಾಕ್ಡೌನ್ ಆದಾಗಿಂದ ಕೆಲಸ ಕಾರ್ಯಗಳು ಸಣ್ಣ ಪುಟ್ಟದು ಹೇಳ್ತಾ ಇದ್ದವರು ಮಾಡ್ತಾ ಇದ್ದವರು ಅದನ್ನೆಲ್ಲ ನಿಂತೋಗಿದೆ ಸರ್. ನಮ್ಮಂತವ್ರು ಸಾವಿರಾರು ಜನ ಇದ್ದಾರೆ. ಬೇರೆಪ್ಪ, ಈಗ ತಾನು ಅದನ್ನೇ ಹೇಳ್ತಿದ್ದೆ. ನೀವು ಟೈಲರು, ಮನೆ ಕೆಲಸ ಮಾಡೋರು, ಈಗ ಆಟೋ ರಿಕ್ಷಾ ಈ ಥರದಕ್ಕೆಲ್ಲ ಎಷ್ಟೇನು ನಿಮ್ಗೆ ಯಾರಿಗೂ ರಕ್ಷಣೆನೆ ಇಲ್ಲ ಅಂತ ಈ ಥರ ಆದಾಗಲೇ ಗೊತ್ತಾಗೋದು ನಮ್ಗಿದು. ಹೌದು ಸರ್. ಎಲ್ಲಿ ನೀವು? ಬೆಂಗಳೂರಲ್ಲಿ? ನಾವು ಚಾಮರಾಜಪೇಟೆ ಸರ್. ಓಕೆ, ಈಗ ಏನು ಮಾಡ್ತಿದ್ದೀರಿ? ಫ್ಯಾಮಿಲಿ ಏನು ಮಾಡುತ್ತೆ? ಫ್ಯಾಮಿಲಿ ಏನಿಲ್ಲ ಸರ್, ಹೌಸ್ ವೈಫ್ ಮನೆಯಲ್ಲೇ ಇದ್ದಾರೆ. ನಾವು ಏನು ಇಲ್ಲ, ಇರೋದನ್ನೇ ಒಂದು ಸ್ವಲ್ಪ ಮುಂದುವರ್ಸ್ಕೊಂಡು ಇಟ್ಟು ಅಂಬ್ಲಿ ಗಂಜಿ ಅನ್ಕೊಂಡು ಇರೋದನ್ನೇ ತೊಗೊಂಡು ಹೋಗ್ತಾ ಇದ್ದೀವಿ. ನಾವು ಎಲ್ಲೂ ಹೋಗೋಕ್ಕೂ ಇಷ್ಟಪಡ್ತಾ ಇಲ್ಲ. ಎಲ್ಲೂ ಈ ಕೊಡೋದಕ್ಕೆ ಸಂಬಂಧ ಪಡ್ತಾರಲ್ಲ ಸರ್, ಇವಾಗ ಅದನ್ನು ತಗೊಂಬರಕ್ಕೆ ಎಲ್ಲೂ ಹೋಗ್ತಾ ಇಲ್ಲ ಸರ್. ನಾವು ಬಿ ಪಿ ಎಲ್ ಗಿಪಿಎಲ್ ಕಾರ್ಡ್ ಇದ್ರೆ ದಿನಸಿ ತರಬಾರ್ದೇನ್ರಿ? ಇಲ್ಲ ಸರ್, ಬಿ ಪಿ ಎಲ್ ಕಾರ್ಡ್ ಇಲ್ಲ ನಮ್ದು, ಎ ಪಿ ಎಲ್ ಇರೋದು ಸರ್. ಅವಾಗ ಮಾಡಿಸಿರೋದು ಎ ಪಿ ಎಲ್ ಕಾರ್ಡ್ ಏನಕ್ಕೂ ಯೂಸ್ ಆಗಿಲ್ಲ ಸರ್. ಯಾಕ್ರಿ ಎ ಪಿ ಎಲ್ ಮಾಡ್ಸಕ್ ಹೋದ್ರಿ? ನೀವು ಎ ಪಿ ಎಲ್ ಯಾಕೆ ಮಾಡಿದ್ರಿ? ಅಲ್ಲ ಸರ್, ಅದು ಅವಾಗ ಗೊತ್ತಿರ್ಲಿಲ್ಲ, ಮಾಡ್ಕೊಂಡ್ ಬಂದ್ಬಿಟ್ಟಿದೆ. ಅದು ಹಳೇದು ಹಂಗೆ ಇದೆ, ತಿರುಗು ಅದ್ರದ್ದು ಏನು ಕೊಡ್ತಾ ಇರ್ಲಿಲ್ಲ, ಬಾಗ್ಲೂ ಹಾಕ್ಬಿಟ್ಟಿರೋನು ಅದು ಹಂಗೆ ಕಂಟಿನ್ಯೂ ಆಗ್ತಾ ಇದೆ. ತಿರುಗು ಮಾಡಕ್ ಹೋದಾಗ ಇವಾಗ ಆಗಲ್ಲ, ನಾಳೆ ಬನ್ನಿ ಅಂತ ಹೇಳಿ ಕಳಿಸಿದ್ದು, ಬಾಗ್ಲೇ ಮುಚ್ಚಿಬಿಟ್ರು ಸರ್. ಸರಿ, ಈಗ ನೀನು ನನಗೆ ಫೋನ್ ಮಾಡಿದ್ರಲ್ಲ, ಯಾಕೆ ಮಾಡಿದ್ರಿ ಹಂಗಾರೆ? ಅದೇ ಸರ್, ಈ ವಿಚಾರ ಕೇಳಿ ತಿಳ್ಕೊಂಡು ನಮ್ಮಂತವ್ರಿಗೆ ಏನಾರು ಉಪಯೋಗ ಆಗತ್ತಾ ಅನ್ನೋ ಉದ್ದೇಶಕ್ಕೋಸ್ಕರ ಸರ್. ಒಂದೇ ಒಂದು ಉಪಯೋಗ ಇರೋದು, ಮಾಡುವಂತವ್ರ ಬೇಜಾನ್ ಉಪಯೋಗ ಆಗ್ಬೇಕು ಸರ್. ಬೇಗ ಬೇಗ ಈ ಲಾಕ್ಡೌನ್ ಹೋಗ್ಲಪ್ಪ ಅಂತ ನಮಸ್ಕಾರ ಹಾಕಿ ಗಂಡ ಹೆಂಡತಿ ಇಬ್ರು ಅಷ್ಟೇ. ಆಯ್ತು ಸರ್, ಅದನ್ನ ಮಾಡ್ತೀವಿ ಸರ್. ಇನ್ನು ಬೇರೆ ದಾರಿ ಏನು ಇಲ್ಲ. ಇದು ನಮ್ಕೊಂಡಿರೋ ಕಾಂಟ್ರಾಕ್ಟರ್ಗಳಿಗೆ ಹೆಂಗೋ ನಡೆಯುತ್ತೆ ಸರ್. ಪಾಪ ಕಾಂಟ್ರಾಕ್ಟರ್ ಹತ್ರ ಒಪ್ಕೊಂಡೆ ನಿಮ್ಮ ಮಾತನ್ನ, ಬಟ್ ಸದ್ಯಕ್ಕೆ ನಿಮಗೆ ಬೇರೆ ಯಾವ ದಾರಿನೂ ಕಾಣಿಸ್ತಿಲ್ಲ. ಏನೋ ಸರ್, ಬೇರೆ ಕಾಪಾಡ್ಬೇಕು ಇದನ್ನು. ನಾನು ಆಗಲೇ ಹೇಳಿದೆ, ಈ ಉದ್ಯೋಗಗಳಿಗೆ ಏನು ಹೇಳೋದು ನಾವು? ಇದನ್ನು ಸರ್ಕಾರಕ್ಕೂ ಹೇಳ್ತೀವಿ ಅನ್ಕೊಳ್ಳಿ, ಅವರು ಹೆಂಗೆ ಮಾಡೋದು, ಯಾರು ಕಾಂಟ್ರಾಕ್ಟರ್ದಾರರು, ಎಷ್ಟು ಜನನ ಇಟ್ಕೊಂಡಿದ್ದಾರೆ, ಅವ್ರು ಹೆಂಗೆ ಅವ್ರನ್ನ ರೆಕಗ್ನೈಸ್ ಮಾಡೋದು, ಅವ್ರಿಗೂ ಕಷ್ಟ ಅದು. ಓಕೆ, ಮಂಜುನಾಥ್ ಶೆಟ್ಟಿ ಉಜಿರೆಯಿಂದ ಹೇಳಿ ಸರ್. ಸರ್ ನಮಸ್ತೆ ಸರ್.
ನಮಸ್ಕಾರ ಹೇಳಿ. ಇದು ನಾವು ಪಿಗ್ಮಿ ಏಜೆಂಟ್ ಆಗಿದ್ದೇವೆ, ದೈನಿಕ ಠೇವಣಿ ಸಂಗ್ರಾಹಕರು, ಖಾಸಗಿ ಸೊಸೈಟಿಯಲ್ಲಿ. ಕರೆಕ್ಟ್ ಆಗಿ ಕೇಳಿಸ್ತಾ ಇಲ್ಲ. ನಾವೊಂದು ಖಾಸಗಿ ಸೊಸೈಟಿಯಲ್ಲಿ, ಓಕೆ, ಗ್ರಾಮೀಣ ಸಹಕಾರಿ ಸಂಘದಲ್ಲಿ ಪಿಗ್ಮಿ ಏಜೆಂಟ್ ಆಗಿದ್ದೇವೆ. ನಮ್ಗೆ ಅಂದ್ರೆ ನಾವು ಅಂಗಡಿ ಅಂಗಡಿ ಪಿಗ್ಮಿ ಕಲೆಕ್ಷನ್ ಅಂದ್ರೆ ಹಣ ಸಂಗ್ರಹ ಮಾಡಿ ಬ್ಯಾಂಕಿಗೆ ಕಟ್ಟುವಂತ ವ್ಯವಸ್ಥೆ ನಮ್ದು ಗೊತ್ತು. ಇದರಲ್ಲಿ ನಮ್ಗೆ ಕಮಿಷನ್ ಸಿಕ್ಕಿದ್ರೆ ಮಾತ್ರ ನಾವು ಜೀವನ ನಡೆಸಬಹುದು ಅಷ್ಟೇ ಹೊರತು. ಇಲ್ಲದಿದ್ರೆ ಈಗ ಒಂದು ತಿಂಗಳು ಲಾಕ್ಡೌನ್ ಆಗಿದೆ ಅಲ್ಲ, ಬಟ್ ಅದ್ರ ಬಗ್ಗೆ ನಾವು ಆಕ್ಷೇಪ ಇಲ್ಲ, ಒಳ್ಳೇದೇ ನಮ್ಮ ಇದಕ್ಕೆ ಒಳ್ಳೇದದು. ಆದ್ರೂ ಏನಾದ್ರೂ ಅದಕ್ಕೆ ಸರ್ಕಾರದಿಂದ ನಮ್ಗೆ ಏನಾದ್ರೂ ಒಳ್ಳೇದು? ಸರ್ಕಾರದಿಂದ ನಿಮ್ಗೇನು ಬರ್ಲಿಕ್ಕಿಲ್ಲ? ನಿಮ್ ಬ್ಯಾಂಕ್ನವ್ರು ಏನು ವ್ಯವಸ್ಥೆ ಮಾಡ್ತಿಲ್ವಾ? ಬ್ಯಾಂಕಿನವರು ನಾವು ದುಡಿದ್ರೆ ಮಾತ್ರ ಅಂದ್ರೆ ಅಲ್ಲ, ನೀವು ದುಡಿದ್ರೆ ಮಾತ್ರ ಕೊಡೋದನ್ನ ಎಲ್ಲರೂ ಕೊಡ್ತಾರೆ, ಅದೇನು ದೊಡ್ಡ ಕೆಲಸ ಅಲ್ಲ. ನೀವು ಕಲೆಕ್ಟ್ ಮಾಡಿದ್ರೆ ಕಮಿಷನ್ ಕೊಡಕ್ಕೆ ಅವ್ರು ಒಬ್ಬರೇ ಬೇಕಾ, ಎಲ್ಲರೂ ಕೊಡ್ತಾರೆ? ಈ ತರ ಕಷ್ಟದ ಸಂದರ್ಭಗಳಲ್ಲಿ ಏನು ಏನು ಮಾಡಕ್ ಆಗ್ತಿಲ್ವ ಅವರು? ಮತ್ತೆ ನಾವು ಬ್ಯಾಂಕ್ ಬೇರೆ ಬ್ಯಾಂಕ್ ಅಲ್ಲಿ ಲೋನ್ ಮಾಡಿದ್ವಿ ಮನೆಗಾಗಿ, ಅಲ್ಲ ಅಲ್ಲಿ ಅಲ್ಲಿ ಹೋಗಿ ಕೇಳುವಾಗ ಅವ್ರು ಹೇಳ್ತಾರೆ ಇಎಂಐ ನಾವು ಹೇಳಿದ್ರೆ ಸರ್ಕಾರದಲ್ಲಿ ಇದು ಹೇಳಿದ್ದಾರೆ ಇಎಂಐ ಕಟ್ಟಬೇಕಂತ ಇಲ್ಲ ಅಂತ. ಇಲ್ಲ ಇಲ್ಲ ಕಟ್ಟಬೇಕು, ಅದಕ್ಕೆ ಇಂಟ್ರೆಸ್ಟ್ ಇಲ್ಲ, ಕಟ್ಟಕ್ ಆಗಲ್ಲ ಅಂತ ಹೇಳಿ. ಅವ್ರು ಕಟ್ಟಬೇಕು ಅಂತ ಹೇಳಿದ್ರೆ ಆಗಲ್ಲ ಅಂತ ಹೇಳಿ ಹಂಗೇನಾದ್ರು ಬಲವಂತ ಮಾಡೋದ್ರೆ ಆ ಬ್ಯಾಂಕ್ ಬಗ್ಗೆ ನನಗೊಂದು ಕಾಗದ ಬರ್ರಿ, ನಾನು ಕೇಳ್ತೀನಿ. ತುಮಕೂರಿನಿಂದ ಪುಟ್ಟರಾಜು ಅವರು. ಹೇಳಿ ಪುಟ್ಟರಾಜು, ಏನ್ ಸಮಾಚಾರ? ನಮಸ್ಕಾರ ಸರ್. ನಮಸ್ಕಾರ ಹೇಳಿ. ಏನಿಲ್ಲ, ಈಗ ರೈತರಿಗೆ ತಾವೆಲ್ಲ ಕೆಲವು ರಿಲ್ಯಾಕ್ಸ್ ಮಾಡಿದಿರಿ, ಈಗ ಏನಾಗಿದೆ? ನಾವಲ್ಲ, ಸರ್ಕಾರದವರು. ಎಸ್, ಸರ್ಕಾರದವರೇ ಮಾಡಿದ್ದಾರೆ ತಮ್ಮೆಲ್ಲ ಒಂದ್ ಇದ್ರಿಂದ. ಈಗ ನಮಗೆಲ್ಲ ಮೋಟರ್ ಎಲ್ಲ ಕೆಟ್ಟ ಹೋಗಿವೆ, ತುರೇಕೆರೆ ಹೋಗಿ ರಿಪೇರಿ ಮಾಡಿಸ್ಬೇಕು. ರಿಪೇರಿ ಕೊಡಕ್ಕೆ ಆಗಲ್ಲ, ಈರೋಡೆ ಕಾಯಿಲ್ಲ ಕರೆಂಟ್ ಇದೆ. ಆಗಲ್ಲ. ಓ, ಅದೇ ಸರ್, ಏನಾದ್ರು ರೈತರಿಗೆ ಲಿಮಿಟ್ ಏನು ಮಾಡಕ್ಕಾಗಲ್ಲ, ಎಲ್ಲಾನು ಇದೇ ತರ ಹೇಳ್ಕೊಂಡು ಎಲ್ಲಾ ಜನ ಬಂದ್ಬಿಟ್ರೆ ಕರೋನಾ. ಹೌದು, ಮೋಟರ್ ಬಂದವ್ರೆ ನಾನು ಟಚ್ ಮಾಡಲ್ಲ, ಇನ್ನೊಬ್ರು ಬಂದವ್ರೆ ಟಚ್ ಮಾಡಲ್ಲ ಅಂತ ಕೂತಿರತ್ತ? ಆಗಲ್ಲ. ಈಗ ಸದ್ಯಕ್ಕೆ ಸುಮ್ಮನೆ ಇರಬೇಕು. 14 ಕಳೆದ ಮೇಲೆ ನಿಮ್ ತುಮಕೂರು ಡೇಂಜರ್ ಝೋನ್ ಅಲ್ಲಿ ಇಲ್ಲ. ಇಲ್ಲ ಸರ್. ಹಂಗಾಗಿ ಏನಾದ್ರು ಹೆಚ್ಚು ಕಡಿಮೆ ನಿಮ್ಗೆ ಸ್ವಲ್ಪ ರಿಲೀಫ್ ಸಿಕ್ಕಿದ್ರೆ ಓಡೋಗಿ ರಿಪೇರಿ ಮಾಡಿಸ್ಕೊಂಡು ಬಂದ್ಬಿಡಿ. ಆಗ ಓಕೆ, ಥ್ಯಾಂಕ್ ಯು. ಕಾವ್ಯ ಬೆಂಗಳೂರಿನಿಂದ. ಎಸ್ ಮೇಡಮ್. ನಮಸ್ಕಾರ ಸರ್. ನಮಸ್ಕಾರಮ್ಮ. ಸರ್, ನಿಮ್ ದೇವ್ರ 100 ಶಾಯಸ್ ಕೊಡ್ಲಿ ಸರ್. ನಮ್ ಕಷ್ಟಗಳನ್ನೆಲ್ಲ ಕೇಳ್ತಾ ಇದ್ದಾರೆ ಸರ್. ನಾ ಪ್ರೆಗ್ನೆಂಟ್ ಇದ್ದೀನಿ 100 ವರ್ಷ ನನಗೆ. ಯಾರ ಹೇಳ್ತಾರಲ್ಲ ತಲಕೆಟ್ರೆ ಇರ್ಬೇಕು ಅಷ್ಟು ದಿನ. ನೀವು ಒಳ್ಳೆ ಕತೆ ಹೇಳಿ. ಇಲ್ಲ ಸರ್, ನಮ್ಗೆಲ್ಲ ಒಳ್ಳೆ ಮಾಡ್ತಿದ್ರೆ ದೇವ್ರು ಕೊಡ್ತಾನೆ ಸರ್. ಗಟ್ಟಿ ಇದ್ದ ಖಾಲಿ ಮಾಡ್ತಾ ಇರ್ಬೇಕು ಎಲ್ಲರೂ. ನಾನು ಅಷ್ಟೇ ಎಲ್ಲರೂ. ಹೇಳಿ, ಮುಂದಕ್ಕೆ ಬನ್ನಿ ಸರ್. ಹಿಂಗ್ ಪ್ರೆಗ್ನೆಂಟ್ ಇದ್ದೀನಿ ಸರ್. ಇಲ್ಲಿ BPL ಕಾರ್ಡ್ ಇದೆ ನಮ್ದು, ಗೊಳ್ರೆಟ್ಟಿ ಸರ್. ಅಲ್ಲಿ ಅಕ್ಕಿ ಬಂದಿದೆ ಅಂತಾರೆ, ಬಟ್ ಓಪನ್ ಮಾಡ್ತಾ ಇಲ್ಲ ಸರ್ ಅವರು. ಯಾವ ಏರಿಯಾ ಅಮ್ಮ? ಊಟಕ್ ಸಮಸ್ಯೆ ಆಗ್ಬಿಟ್ಟಿದೆ. ಯಾವ ಏರಿಯಾ ತಾಯಿ? ಗೊಳ್ರೆಟ್ಟಿ. ಗೊಳ್ರೆಟ್ಟಿ ಸರ್. ಎಲ್ಲಿ ಗೊಳ್ರೆಟ್ಟಿ? ಬೆಂಗಳೂರಲ್ಲಿ ಮಾಗಡಿ ಮೇನ್ ರೋಡ್ ಸರ್. ಮಾಗಡಿ ಮೇನ್ ರೋಡ್ ಬಂದಿಲ್ವಾ? ಅಲ್ಲಿ ಬರಲ್ಲ ಅಂತ ಬಾಗಿಲು ತೆಗಿತಿಲ್ವಾ? ಇಲ್ಲ ಸರ್. ತೆಗಿಸ್ತೀವಿ, ಸುಮ್ಮನೆ ಬಿಡಿ. ನಾಳೆ ಬೆಳಿಗ್ಗೆ ತೆಗ್ಸಣ. ನಾಳೆ ತೆಗ್ಸಣ ಅಮ್ಮ. ಪ್ರೆಗ್ನೆಂಟ್ ಬೇರೆ ಇದ್ದಲ್ಲ ಸರ್. ತೆಗ್ಸಣ, ಸುಮ್ಮನೆ ಇರ್ತಾಯಿ. ಹಲೋ. ಹಾ ಸರ್. ಅಲ್ಲಿ ಪಡಿತರ ಬಂದಿದ್ಯಾ ಬಂದಿರೋ ಚೆಕ್ ಮಾಡಿಸ್ಬಿಟ್ಟು ತೆಗ್ಸಕ್ ನಾನು ಕೇಳ್ತೀನಿ, ಸುಮ್ಮನೆ ಇರ್ತಾಯಮ್ಮ. ನೀವು ಕೇಳೋಣ, ತೆಗಿಸ್ತೀವಿ ಸುಮ್ಮನೆ. ಹಾಗೆ ನಾನಂತೂ ಕೇಳ್ಕೊತೀನಿ, ಬಿಡಲ್ಲ, ತೆಗೆಸೋಣ. ಆಯ್ತಾ? ಹ್ಞೂ, ಆಯ್ತು. ಗಂಗಮ್ಮ ಯಾದಗಿರಿಯಿಂದ. ಏನೋ ನಮ್ಮವರು ಕನೆಕ್ಟ್ ಮಾಡೋದೆಲ್ಲ ಹೆಣ್ಮಕ್ಳೇ ಕನೆಕ್ಟ್ ಮಾಡೋಂಗಿದೆ, ಅದು ಗಂಡಸರೇ ಫೋನ್ ಮಾಡ್ತಿಲ್ವಾ? ಏನೂ ಡೌಟ್ ಬರುತ್ತಲ್ಲ ನನಗಿದ್ರಲ್ಲಿ. ಓಕೆ, ಗಂಗಮ್ಮನವರು ಬೆಂಗಳೂರು ಯಾದಗಿರಿಯಿಂದ. ಹಾಂ ಹಲೋ ಸರ್, ನಮಸ್ಕಾರ ಸರ್. ಹಾ ನಮಸ್ಕಾರ ಅಮ್ಮ. ಹೆಂಗ ಆಗಿದೆ ಸರ್, ನಮ್ಮ ತಾಯಿ ಅವ್ರಿಗೆ ನಾವು APL ಕಾರ್ಡ್ಗೆ ಇದ ಹಾಕಿದ್ವಿ ಸರ್, ಅಪ್ಲಿಕೇಶನ್ ಹಾಕಿದ್ರೆ. APL ಗ? ಇಲ್ಲ ಸಾರಿ ಸರ್, BPL ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಿವಿ, APL ಮಾಡ್ಕೊಟ್ಟಾರ ಸರ್ ಅವರು. ಯಾಕಂದ್ರೆ ನಮ್ ತಾಯಿಗೆ ಇದ ಹಾಕಿದ್ವಿ, ಏನಂದ್ರೆ ಅವ್ರದ್ದು ಗಂಡ ಸತ್ತ ನಮ್ ತಂದೆ ತೀರ್ಕೊಂಡಾರ ಸರ್, ಅವ್ರಿಗೆ ಇದು ವಿಧವಾ ವೇತನ ಇದ ಹಾಕಿದ್ವಿ, ಅದನ್ನು ರಿಜೆಕ್ಟ್ ಮಾಡ್ಯಾರ ಸರ್. APL ಇದ್ರೆ ಕೊಡಲ್ಲ. ಹಾ ರೀ, ಯಾಕಂದ್ರೆ ಹೆಂಗ ಆಗ್ಬಿಟ್ಟದ ಸರ್, ಊರಣರು ಅವ್ರ ನಮ್ ತಂದೆ ಅಣ್ಣನ ಮಾತು ಕೇಳ್ಕೊಂಡು. ಆಯ್ತು, ಈಗ ಏನ್ ಮಾಡ್ಬೇಕು ಹೇಳಿ ತಾಯಿ? ಅದಕ್ಕೆ ಸರ್, ಇಲ್ಲ ಅದಕ್ಕೆ ಏನಾದ್ರೂ ಒಂದು ಈಗ ಏನು ಮಾಡಕ್ಕಾಗಲ್ಲ. ಅವ್ರಿಗೆ ನಮ್ ತಂದೆ ನಾನು ನಿಜ ಸರ್ ಇರ್ಬೋದು, ಇರ್ಬೋದು. APL ಅನ್ನ ಈಗ BPL ಮಾಡೋದು ಇವೆಲ್ಲ ಆಗಲ್ಲ. ಈಗ ಕಾಯಿಲೇ ಬೇಕು ನೀವು APL ಮಾಡಿಸ್ಕೊಂಡಿರೋ ತಪ್ಪಿಗೆ.
ಮಾಡ್ಕೊಡಲ್ಲ ಯಾರುವೆ ಇದು ಮುಗಿದ ಮೇಲೆ ಕೇಳುವ್ರಂತೆ ಆಗ ನೋಡೋಣ. ದೊಡ್ಡ ಸಮಸ್ಯೆ ಆಗ್ಬಿಟ್ಟು ಹೌದು ಒಪ್ಕಂಡೆ. ಈಗ ದೊಡ್ಡ ಸಮಸ್ಯೆ, ಅದಕ್ಕಿಂತ ದೊಡ್ಡ ಕರೋನಾ ಇದೆ. ನಿಮ್ದು APL ಕಾರ್ಡ್ ಮಾಡೋ ಟೈಮ್ ಅಲ್ಲ. ಅಷ್ಟೇ. ಪದ್ಮನಾಭ್ ಬೆಂಗಳೂರಿನಿಂದ ಹೇಳಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ರೇಸ್ ಕೋರ್ಸ್ ಒಳಗೆ ಕೆಲಸ ಮಾಡೋ ನಾವು. ರೇಸ್ ಕೋರ್ಸ್ ತಿಂಗಳಾಯ್ತು. ನಾವು ಹೆಂಗ್ ಜೀವನ ಮಾಡೋದು ಸರ್? ಏನಂದ್ರಿ? ನಾವು ರೇಸ್ ಕೋರ್ಸ್ ಒಳಗೆ ಕೆಲಸ ಮಾಡೋದು. ಗೊತ್ತಾಯ್ತು ಹೇಳಿ. ನಾವು ಜೀವನ ಮಾಡೋದು ಹೆಂಗೆ? ನಿಂತೋಗ್ಬಿಟ್ಟಿದೆ. ಇದ್ರ ಬಗ್ಗೆ ಯಾರು ಮಾತಾಡಿಲ್ಲ. ಜೀವನ ಏನ್ ಹೇಳ್ಬೇಕು? ಕುದುರೆ ಓಡಿಸಿ ಅಂತ ಹೇಳ ಹೇಳಿ ಸರ್. ಹ್ಞೂ, ನನ್ನ ಕೈಲಿ ಕಷ್ಟ ಅದು ಹೇಳೋದೀಗ. ಅದಕ್ಕೆ ಮತ್ತೆ ಬಂದು ಜನ ಸೇರ್ತಾರೆ. ಹಾಗಲ್ಲ, ಅದಕ್ಕೆ ಬಂದು ಜನ ಸೇರ್ತಾರೆ. ನೀವು ಓಡಿಸೋದು ಬಿಡೋದು ನಾನು ತಪ್ಪು ಸರಿ ಅಂತ ಹೇಳಕ್ಕೆಲ್ಲ ಕೂತಿರೋದಿಲ್ಲ. ಕಾನೂನು ಪ್ರಕಾರ ಅವ್ರು ಓಡಿಸ್ಕೋತಾ ಇದ್ರೆ ಕಾನೂನು ಇಲ್ದ್ರೆ ನಿಲ್ಲಿಸ್ಕೋತಾರೆ, ಅದು ಪ್ರಶ್ನೆ ಬೇರೆ. ಬಟ್ ಈಗ ಅದು ಓಡಿಸ್ಬೇಕು ಅಂತ ಜನ ಬಂದು ಸೇರ್ತಾರೆ. ಅವಾಗ ಲಾಕ್ಡೌನ್ಗೆ ಓದಕ್ಕೂ ಅರ್ಥ ಏನಿದೆ? ಅದ್ರ ಬದಲು ಎಲ್ಲ ವರ್ಕರ್ಸ್ ಸೇರ್ಕೊಂಡು ರೇಸ್ ಕೋರ್ಸ್ನವ್ರು ಕಾಸು ಮಾಡಿರ್ತಾರೆ, ಶ್ರೀಮಂತರಿದ್ದಾರೆ, ಅವ್ರೇನು ಪುಕ್ಕಟ್ಟೆ ಆಡ್ತಿಲ್ಲ ಅಲ್ಲಿ. ನಮ್ಗಳಿಗೆ ಹೆಲ್ಪ್ ಮಾಡಿ ಎರಡು ತಿಂಗಳು ಅಂತ ಕೇಳಿ. ಆಮೇಲೆ ಬೇಕಾದ್ರೆ ಪ್ರತಿ ಕುದುರೆ ಮೇಲೆ ಕಟ್ಟುವ ಕಾಸರಿ ಒಂದೊಂದು ರೂಪಾಯಿ ಎಕ್ಸ್ಟ್ರಾ ಹಾಕೊಂಡು ಕಟ್ಕೊಳ್ಳಿ ಎಲ್ಲರೂ ಬೇಕಾರೆ. ಯಾರಾದ್ರೂ ಪರವಾಗಿಲ್ಲ, ಹೋಗಿ ಕೇಳಿ ಸರ್. ದಿನಗೂಲಿ ಆದ್ರೂ ಇಲ್ಲೇ ವರ್ಕ್ ಮಾಡ್ತಿದ್ವಿ, ನಮ್ಗೆ ಬದುಕಕ್ಕೆ ಎಷ್ಟು ಬೇಕೋ ಅಷ್ಟು ಹೆಲ್ಪ್ ಮಾಡಿ ಸರ್ ಅಂತ ಕೇಳಿ. ರೇಸ್ ಕೋರ್ಸ್ಗೆ ಬೇರೆಯವ್ರು ಸಪೋರ್ಟ್ ಮಾಡೋದು ಅಂದ್ರೆ ಏನು? ರೇಸ್ ಕೋರ್ಸ್ನವ್ರಿಗೆ ಅಷ್ಟು ಬಡವರಾಗಿದ್ದಾರಾ? ಇದು ಕರೆಕ್ಟ್ ಇಲ್ಲ ಪದ್ಮನಾಭ್. ನಿಮ್ಮ ಪ್ರಾಬ್ಲಮ್ ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ರೇಸ್ ಕೋರ್ಸ್ನವ್ರು ಹಂಗೆ ಮಾಡಿದ್ರೆ ತಪ್ಪದು, ಅಷ್ಟು ಮಾತ್ರ ನಾನು ಹೇಳ್ತೀನಪ್ಪ. ಇವತ್ತಿನ ಮನೆಯ ಮಂತ್ರಾಲಯ ಮುಗಿಸ್ತೀವಿ. ಇದ್ರೊಂದು ಎರಡು ಮೂರು ಭಾಳ ಇಂಪಾರ್ಟೆಂಟ್ ಒಳ್ಳೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಜನ, ಅದಕ್ಕೆ ನಾವು ನಾಳೆ ಉತ್ತರ ತಗೊಳ್ಳೇಬೇಕು. ವೆರಿ ಗುಡ್, ಅದು ಕ್ವಶನ್ಸ್ ಅದಕ್ಕೇನು ಅಂತ ಉತ್ತರ ನೋಡೋಣ. ನಿನ್ನೆ ಕೆಲವು ವೈಯಕ್ತಿಕವಾಗಿ ಆಗಿದ್ದು ನಮ್ಮ ಕೈಲಿ ಆಗಿದ್ದನ್ನು ನಾವು ಮಾಡಿದ್ದೀವಿ, ನಮ್ಮ ಕೈಲಿ ಆಗಿದ್ದನ್ನು ಮಾಡಿರ್ತೀನಿ. ನಾನು ಹೇಳಿದ್ದೀನಿ ವೈಯಕ್ತಿಕವಾಗಿ ಕೆಲವರುಗಳಿಗೆ ಕೆಲವಾಗೋ ಇಲ್ಲಿಂದ ಆಗೋ ಸಹಾಯಗಳನ್ನು ನಾನು ಹೇಳೋಕ್ಕೋಗಲ್ಲ, ಅದನ್ನ ನಮ್ಮ ಕೈಲಿ ಆಗಿದೆ ಅದು, ಅದನ್ನು ಮಾಡಿ ಮುಗಿಸ್ಕೊಂಡಿದ್ದೀವಿ. ನಾಳೆ ನೋಡೋಣ ಏನು ಅಂತ. 9 ಗಂಟೆಗೆ ವಾಪಸ್ ಬರ್ತೀನಿ. ಇವತ್ತು ಸ್ವಲ್ಪ ನ್ಯೂಸ್ ಇದ್ದಂಗಿದೆ, ಲಾಕ್ಡೌನ್ದು ಎಕ್ಸ್ಪ್ಲೈನ್ ಮಾಡಬೇಕು ಅಂತಿದೆ. ಭಾಳ ಜನ ಇನ್ಕ್ಲೂಡಿಂಗ್ ಮನೆ ಯಡಿಯೂರಪ್ಪನವರು ಪೊಲೀಸ್ನವ್ರಿಗೆ ಅದು ಮಾಡಬೇಡಿ ಇದು ಮಾಡಬೇಡಿ ಬಿಟ್ಬಿಡಿ ಜನನ ಮಾಡ್ಕೊಂಡು ಮಾಡಿ ಅಂತಿದ್ರಲ್ಲ. ರಾಜಸ್ಥಾನದ ಬಿಲ್ವಾರಾನಲ್ಲಿ ರತ್ಲೆಸ್ ಆಗಿ ಮಖಾಮೂತಿ ನೋಡಿದ್ರೆ ಜಾರಿಗೆ ತಂದಿದ್ದಾರಂತೆ. ಹೆಂಗೆ ತಂದರು ಅಂತ ಅದೊಂದು ಕತೆ ಹೇಳ್ಬೇಕು ನಿಮಗೆ, ಸಕ್ಸಸ್ ಸ್ಟೋರಿ. ಬರ್ತೀನಿ 9 ಗಂಟೆಗೆ.